ಸರ್ ಈಗ ಲಾಸ್ಟ್ ಟೈಮು ಹಂಗೆ ಅಂದರು ಎ ಟೀಮ್ ಬಿ ಟೀಮ್ ಅಂತ. ಲಾಸ್ಟ್ ಟೈಮ್ ಕಾಂಗ್ರೆಸ್ ಅವ್ರ ಜೊತೆ ನಾನು ಸರ್ಕಾರ ಮಾಡಲಿಲ್ವಾ, ಈ ಸರಿ ಮುಸಲ್ಮಾನ್ ಜನಾಂಗ ಯಾರು ನಂಬಕ್ ತಯಾರಿಲ್ಲ. ಅದನ್ನು ಇವ್ರೇನಿದ್ರು ಡಂಗೂರ ಹೊಡ್ಕೊಂಡು ಹೋಗ್ಬೇಕು ಅಷ್ಟೇನೇನು. ಈ ಸರಿ ಗೊತ್ತಾಗ್ಬಿಟ್ಟಿದೆ, ಇವಾಗ ಇಜಾಬ್ ಅಂತ ಬಂದಾಗ, ಇಶ್ಯೂ ಬಂದಾಗ ಯಾಕೆ ಸಮೀರ್ ಅವ್ರು ಬಂದು ಮಾತಾಡಲಿಲ್ಲ ಆಚೆ ಕಡೆ, ಯಾಕೆ ಡಿ ಕೆ ಶಿವಕುಮಾರ್ ಅವ್ರು ಬಂದು ಮಾತಾಡಲಿಲ್ಲ, ಯಾಕೆ ಸಿದ್ದರಾಮಯ್ಯ ಅವ್ರು ಯಾಕೆ ಮೌನಾಚರಣೆ ಮಾಡಿದ್ರು. ಅವತ್ತು ಕುಮಾರಣ್ಣ ಅವತ್ತು ವಿಧಾನಸೌಧದಲ್ಲಿ ಮಾತಾಡಿರಲಿಲ್ಲ ಅಂದಿದ್ರೆ ಆ 3 ತಿಂಗಳು ಏನು ಪರದಾಟದಲ್ಲಿದ್ದರು ಮುಸಲ್ಮಾನ್ ಜನಾಂಗದವರು. ಮುಸಲ್ಮಾನ್ ಜನಾಂಗ ಗೊತ್ತಿದೆ ಏನು ಪರದಾಟದಲ್ಲಿದ್ದರು ಅಂತ. ಇವತ್ತು ಅಂಥ ಸಂದರ್ಭದಲ್ಲಿ ಇವತ್ತು ಕೈ ಹಿಡಿದಿದ್ದಾರೆ ಕುಮಾರಣ್ಣವರು. ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ, ಜನಕ್ಕೆ ಗೊತ್ತಾಗಿದೆ ಯಾರು ನಿಜವಾಗ್ಲೂ ನಮ್ಮ ಸಹಕಾರಕ್ಕೆ ಬರ್ತಾರೆ, ಯಾರು ಡೊಂಗಿ ನಾಟಕ ಆಡ್ತಾರೆ ಅಂತ. ಹಾಗಾಗಿ ಇವೆಲ್ಲ ನಾವು ಚರ್ಚೆಗೆ ಒಳಗಾದರೂ ಇವೆಲ್ಲ ಬೆಲೆ ಸಿಗಲ್ಲ. ಜಮೀರ್ ಅಹ್ಮದ್ ಅವರು ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಡೋದು ನಿಲ್ಲಿಸಿ ಅವರ ಪಕ್ಷದ ಒಂದು ಏನು ಯೋಜನೆಗಳನ್ನ ಮುಂದಿಟ್ಕೊಂಡು ಚುನಾವಣೆ ನಡೆಸೋ ಅಂಥ ಕಾರ್ಯಕ್ರಮ ಮಾಡಬೇಕು ಅಂತ.